ಫೆಬ್ರವರಿ 28 ಬೆಂಗಳೂರಿನಲ್ಲಿ ನಗರದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಒಬ್ಬ ನಿಷ್ಠಾವಂತ ಪತ್ರಕರ್ತರು ಇವರು ನಮ್ಮ ರಾಜ್ಯದಲ್ಲಿ 1600 ಪತ್ರಕರ್ತರು ಇರುತ್ತಾರೆ ಇದರಲ್ಲಿ ಶೇಕಡಾ 10 ರಷ್ಟು ಪತ್ರಕರ್ತರಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ದೊರೆಯುತ್ತವೆ ಇನ್ನುಳಿದಂತೆ ಪತ್ರಕರ್ತರು ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಎಂದು ಇವರಿಗೆ ಏನಾದರೂ ಮಾಡಿ ಸರ್ಕಾರದಿಂದ ಸೌಲಭ್ಯ ದೊರಕಿಸಿ ಕೊಡಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯನ್ನು ಕಟ್ಟಿದ ಕೂಡಲೇ ಅನೇಕ ಕಷ್ಟ ನೋವುಗಳು ಬಂದರೂ ಯಾವುದಕ್ಕೂ ಅಂಜದೆ ಹೆದರದೆ ಪತ್ರಕರ್ತರಿಗೋಸ್ಕರ ಹೋರಾಟ ಮಾಡಿ ಸಂಘಟನೆಯನ್ನು ಕಟ್ಟಿ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯ ಮಟ್ಟದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಪ್ರಶಸ್ತಿ ವಿಜೇತರಾದ ಹಿರಿಯ ಮತ್ತು ಕಿರಿಯ ಪತ್ರಕರ್ತರಾದ ರುದ್ರಣ್ಣ ಹರ್ತಿಕೋಟೆ ವಿಜಯವಾಣಿ ಕಾದ್ರಿ ಶಾಮಣ್ಣ ಪ್ರಶಸ್ತಿ ಮುಂಜಾನೆ ಸತ್ಯ ಹಿರಿಯ ಪತ್ರಕರ್ತರು ಎಸ್ ವಿ ಜಯಶೀಲರಾವ್ ಪ್ರಶಸ್ತಿ ಸಿಜಿ ಹಂಪಣ್ಣ ಹಿರಿಯ ಪತ್ರಕರ್ತರು ಡಿವಿಜಿ ಪ್ರಶಸ್ತಿ ಸಚಿವ ಶ್ರೀಧರ್ ಹಿರಿಯ ಪತ್ರಕರ್ತರು ಆಲೂರು ವೆಂಕಟರಾವ್ ಪ್ರಶಸ್ತಿ ಅದೇ ರೀತಿಯಾಗಿ ಆ ಉ ಸಂಪತ್ ಹಿರಿಯ ಪತ್ರಕರ್ತರು ಜಿ ನಾರಾಯಣ ಪ್ರಶಸ್ತಿ ಮತ್ತು ಜಗದೀಶ ಬಾವೆ ಹಿರಿಯ ಪತ್ರಕರ್ತರು ಪಿ ಆರ್ ರಾಮಯ್ಯ ಪ್ರಶಸ್ತಿ ಸೇರಿದಂತೆ ಕೆ ವೆಂಕಟನಾರಾಯಣ ಹಿರಿಯ ಪತ್ರಕರ್ತರು ಕಿಡಿ ಶೇಷಪ್ಪ ಪ್ರಶಸ್ತಿ ಚಂದ್ರಶೇಖರ ಯಲಭೂರ್ತಿ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಲಕ್ಷ್ಮೀಶ ಕಾಟುಕುಕ್ಕೆ ಹಿರಿಯ ಪತ್ರಕರ್ತರು ರಾಜಶೇಖರ್ ಕೋಟಿ ಪ್ರಶಸ್ತಿ ಪಿ ವಿ ವರಪ್ರಸಾದ್ ರಾವ್ ಹಿಂದೂಸ್ತಾನ ಸಮಾಚಾರ ಪಿ ಲಂಕೇಶ್ ಪ್ರಶಸ್ತಿ ಮತ್ತು ಬಾಬು ಕೃಷ್ಣಮೂರ್ತಿ ಹಿರಿಯ ಪತ್ರಕರ್ತರು ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಮುರುಳಿಕೃಷ್ಣ ಅವರಿಗೂ ಕೂಡ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಮತ್ತು ಡಾಕ್ಟರ್ ಗುರುರಾಜ್ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ವೀರೇಶ್ ಮಾರ್ಜಗಲಿ ಹಿರಿಯ ಪತ್ರಕರ್ತರು ಇವರಿಗೆ ರವಿ ಬೆಳಗೆರೆ ಪ್ರಶಸ್ತಿ ಸೇರಿದಂತೆ ಸಚೇಂದ್ರ ವೈ ಲಂಬು ಘಳಗನಾಥ ಪ್ರಶಸ್ತಿ ಚರಂತಯ್ಯ ಹಿರೇಮಠ್ ಸ್ಪೀಡ್ ನ್ಯೂಸ್ ಕಾದ್ರಿ ಅಚ್ಯುತನ ಪ್ರಶಸ್ತಿ ಸೇರಿದಂತೆ ಮಹಾಂತೇಶ ರೇಷ್ಮೆ ಇವರುಗಳಿಗೆ ಕೆ ಸತ್ಯನಾರಾಯಣ ಪ್ರಶಸ್ತಿ ಸೇರಿದಂತೆ ಗಣೇಶ ನಂದಿಗಾವಿ ಬಾಬು ಕೃಷ್ಣಮೂರ್ತಿ ಪ್ರಶಸ್ತಿ ರವಿ ಬಿ ಕಾಂಬ್ಳೆ ಹಿರಿಯ ಪತ್ರಕರ್ತರು ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಋಷಭೇಂದ್ರ ಹಿರಿಯ ಪತ್ರಕರ್ತರು ವಡ್ಡರ್ಶ್ರೇ ರಘುರಾಮ ಶೆಟ್ಟಿ ಪ್ರಶಸ್ತಿ ಗುರುಪ್ರಸಾದ ಹಿರಿಯ ಪತ್ರಕರ್ತರು ತೀತಾ ಶರ್ಮಾ ಪ್ರಶಸ್ತಿ ಯಲ್ಲಪ್ಪ ಬೋವಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ವಸಂತ ಹವಾಲ್ದಾರ್ ಸತ್ಯಜ್ಯೋತಿ ಪ್ರಶಸ್ತಿ ವೀರೇಂದ್ರ ಪದಕಿ ಹಿರಿಯ ಪತ್ರಕರ್ತರು ಇವರಿಗೂ ಕೂಡ ಗೋವಿಂದಹಳ್ಳಿ ದೇವೇಗೌಡ ಪ್ರಶಸ್ತಿ ರವಿ ಶರ್ಮಾ ಪತ್ರಕರ್ತರು ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಅಶೋಕ ಯಂಕಪ್ಪ ಚಂದರಗಿ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಮತ್ತು ಇದ್ಲಿ ರಾವಪ್ಪ ಹಿರಿಯ ಪತ್ರಕರ್ತರು ಇವರಿಗೂ ಕೂಡ ಕರ್ನಾಟಕ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಾಗಿದ್ದು ಹುಲಿ ಅಮರನಾಥ ಮತ್ತು ಸೈಯದ್ ಮೊಹ್ಸಿನ್ ಅಲಿ ಇವರಿಗೂ ಕೂಡ ಅಷ್ಟೇ ಅಲ್ಲದೆ ಡಾಕ್ಟರ್ ಬಸುರೆಡ್ಡಿ ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಇವರಿಗೂ ಕೂಡ ಮತ್ತು ಹಾರಾಳ ಅಶೋಕ ಪುರಸಭೆಯ ಅಧ್ಯಕ್ಷರು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ರಾಮನಗೌಡ ಹಟ್ಟಿ ಡಿವೈಎಸ್ಪಿ ಆರಕ್ಷಕ ಸೇವಾ ರತ್ನ ಪ್ರಶಸ್ತಿ ಮೌನೇಶ್ವರ ಮಾಲಿಪಾಟೀಲ್ ಇನ್ಸ್ಪೆಕ್ಟರ್ ಆರಕ್ಷಕ ಸೇವಾ ರತ್ನ ಪ್ರಶಸ್ತಿ ಡಾಕ್ಟರ್ ದೇವರಾಜ್ ಸ್ಥಾನಿಕ ವೈದ್ಯಾಧಿಕಾರಿಗಳು ಕರ್ನಾಟಕ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಗುರುರಾಜ ಹೊಸಕೋಟೆ ಗಾಯಕ ಸೇವಾ ರತ್ನ ಪ್ರಶಸ್ತಿ ಮತ್ತು ಡಾಕ್ಟರ್ ಸುರಿರಾಜು ವಿ ಆ ರಿಗಲ್ ಆಸ್ಪತ್ರೆ ಕರ್ನಾಟಕ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಟಿ ತ್ಯಾಗರಾಜು ರಕ್ತದಾನ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಡಾಕ್ಟರ್ ಬಿ ವಿಜಯಕುಮಾರ್ ಕೊಟ್ಟೂರು ಕರ್ನಾಟಕ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಡಾಕ್ಟರ್ ಹೆಚ್ ಎಲ್ ಎನ್ ಮೂರ್ತಿ ಮಂಜುಳ ಸಮಾಜ ಸೇವಾ ರತ್ನ ಪ್ರಶಸ್ತಿ ಡಾಕ್ಟರ್ ವೆಂಕಟಗೌಡ ಪಾಟೀಲ್ ಮಾನವಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಮತ್ತು ಡಾಕ್ಟರ್ ಎ ಸಿ ಸಾಂಬಶಿವ ಬೇ ಕರ್ನಾಟಕ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಆರ್ ಸುರೇಶಪ್ಪ ಸಬ್ ಇನ್ಸ್ಪೆಕ್ಟರ್ ಆರಕ್ಷಕ ಸೇವಾರತ್ನ ಪ್ರಶಸ್ತಿ ಅಯ್ಯಪ್ಪ ಮಸ್ಕಿ ಕಾಯಕ ಯೋಗಿ ಸೇವಾರತ್ನ ಪ್ರಶಸ್ತಿ ಸೇರಿದಂತೆ ಕೆಡಿ ನಾಯಕ್ ಸಮಾಜ ಸೇವಾರತ್ನ ಪ್ರಶಸ್ತಿ ಮತ್ತು ಸಮಾಜ ಸೇವಾರತ್ನ ಪ್ರಶಸ್ತಿಗೆ ಇನ್ನೊಬ್ಬರಾಗಿ ಎಂ ಜೆ ರಾಘವೇಂದ್ರ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವರು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕೆ ಎಂ ವಿರೂಪಾಕ್ಷಯ್ಯ ಸ್ವಾಮಿ ಹಚ್ಚುವಳ್ಳಿ ಸಮಾಜ ಸೇವಾರತ್ನ ಪ್ರಶಸ್ತಿ ಮತ್ತು ಪೇಳಪ್ಪ ಡೆಪ್ಯೂಟಿ ಮಾರ್ಷಲ್ ಸರ್ಕಾರಿ ಸೇವಾರತ್ನ ಪ್ರಶಸ್ತಿ ಗಿರಿ ಎ ಆರ್ ಟಿ ಒ ಸರ್ಕಾರಿ ಸೇವಾರತ್ನ ಪ್ರಶಸ್ತಿ ಸೇರಿದಂತೆ ಲಕ್ಷ್ಮೀಗುಂಡು ಮುನುಗು ಕರ್ನಾಟಕ ಸ್ಫೂರ್ತಿ ಸೇವಾರತ್ನ ಪ್ರಶಸ್ತಿ ಮತ್ತು ಮೆಹಬೂಬ್ ಬಾಷಾ ಇವರಿಗೂ ಅರಣ್ಯ ಇಲಾಖೆಯ ಸರ್ಕಾರಿ ಸೇವಾರತ್ನ ಪ್ರಶಸ್ತಿ ಮತ್ತು ತಿರುಮಲ ಕೆ ಎಂ ಡಿಪೋ ವ್ಯವಸ್ಥಾಪಕರು ಸರ್ಕಾರಿ ಸೇವಾರತ್ನ ಪ್ರಶಸ್ತಿ ಮತ್ತು ಎಚ್ ನಾಗರಾಜು ಬೆಂಗಳೂರು ಮತ್ತು ಉಷಾರಾಣಿ ಮಂಡ್ಯ ಇವರಿಗೂ ಕೂಡ
ದೈಹಿಕ ಶಿಕ್ಷಕ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಮತ್ತು ಇನ್ನೋರ್ವರಾಗಿ ವೀರಣ್ಣ ಕೆ ತಾಂಡ ಇವರಿಗೂ ಮತ್ತು ಅನಿತಾ ಬಸವರಾಜ ಮಂತ್ರಿ ಕಾಯಕ ಯೋಗಿ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಸಿದ್ದರಾಮಗೌಡ ಸಿರುಗುಪ್ಪ ಇವರಿಗೂ ಕೂಡ ಅದೇ ಒದಗಿ ಬಂದಿದೆ. ಇನ್ನು ವಾಜಿದ್ ಸಾಜಿದ್ ಮಾನವಿ ಕುಂಚಕಲಾ ಸೇವಾರತ್ನ ಪ್ರಶಸ್ತಿ ಮತ್ತು ಚಾಮರಾಜ್ ಮಾಸ್ಟರ್ ನೃತ್ಯ ಕಲಾ ಸೇವಾರತ್ನ ಪ್ರಶಸ್ತಿ, ಚಾಗಿ ರಾಘವೇಂದ್ರ ಸಮಾಜ ಸೇವಾರತ್ನ ಪ್ರಶಸ್ತಿ ಸೇರಿದಂತೆ ಚಿಕ್ಕರೇವಣ್ಣ ವಿಜಯಕುಮಾರ್ ರಾಠೋಡ್ ಮತ್ತು ನಿವಾಸ ಮುಕುಂದ್ ಇವರಿಗೂ ಕೂಡ ಸಮಾಜ ಹಾಗೂ ಸಾಹಿತ್ಯ ಸೇವಾರತ್ನ ಪ್ರಶಸ್ತಿ ಸೇರಿದಂತೆ ಸಾಹಿತ್ಯ ಸೇವಾರತ್ನ ಪ್ರಶಸ್ತಿಗೆ ಸರಸ್ವತಿ ಕೆ ಕೂಡ ಭಾಜನರಾಗಿದ್ದಾರೆ. ಇನ್ನು ಬಿಸಿ ಶಿವಕುಮಾರ್ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಹುಲಗೇಶ ಕುರುಗೋಡು ಗಾಯನ ಸೇವಾ ರತ್ನ ಪ್ರಶಸ್ತಿ, ಇಸ್ಮಾಯಿಲ್ ಕುತ್ಬುದ್ದೀನ್ ಗೋಕಾಕ್ ಸಮಾಜ ಸೇವಾ ರತ್ನ ಪ್ರಶಸ್ತಿ, ದೀಪಕ್ ಗುಡಗನಟ್ಟಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಮತ್ತು ಅಷ್ಟೇ ಅಲ್ಲದೆ ಕ್ರಿಸ್ಟೋಫರ್ ಮೋಜಸ್ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಆಂಜನೇಯಲು ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ, ನೀಲಾವತಮ್ಮ ಪಂಚಾಯಿತಿ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಶಿವಸಾಗರ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ, ಎನ್ ನಾಗರಾಜು ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ರಂಜಾನ್ ಬಿ ಹಂಪಿ ಕರ್ನಾಟಕ ಯೋಗ ಸೇವಾ ರತ್ನ ಪ್ರಶಸ್ತಿ, ಡಿ ಜಿ ತಿರುಮಲ ಗಾಯನ ಸೇವಾ ರತ್ನ ಪ್ರಶಸ್ತಿ, ರಾಮಚಂದ್ರಪ್ಪ ಸಮಾಜ ಸೇವಾ ರತ್ನ ಪ್ರಶಸ್ತಿ, ವೆಂಕಟರಮಣಪ್ಪ ಕಾಯಕ ಯೋಗಿ ಸೇವಾ ರತ್ನ ಪ್ರಶಸ್ತಿ, ಎ ಎಂ ಗುಪ್ತಾ ಸರ್ಕಾರಿ ಸೇವಾ ರತ್ನ ಪ್ರಶಸ್ತಿ ಸೇರಿದಂತೆ ಮನ್ನೆ ಮೋಹನ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಮತ್ತು ಸಿ ಲಕ್ಷ್ಮೀದೇವಿ ಅವರಿಗೂ ಕೂಡ ಅಷ್ಟೇ ಅಲ್ಲದೆ ನಾಗರತ್ನ ಬೆಂಗಳೂರು ಗಾಯನ ಸೇವಾ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ಲಗಮಪ್ಪ ಶಿವರಾಯ್ ಕುಂಚಕಲಾ ಸೇವಾ ರತ್ನ ಪ್ರಶಸ್ತಿ, ಡಿಂಗ್ರಿ ನರೇಶ್ ರಂಗ ಕಲಾ ಸೇವಾರತ್ನ ಪ್ರಶಸ್ತಿ, ವಿಶಾಲಾಕ್ಷಿ ಸಮಾಜ ಸೇವಾರತ್ನ ಪ್ರಶಸ್ತಿ, ಇನ್ನೂ ಹಲವಾರು ಗಣನೀಯ ಸೇವೆ ಮಾಡಿದ್ದವರಿಗೆ ಮತ್ತು ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡಲಾಗಿದ್ದು ವೇದಿಕೆ ಮೇಲೆ ಪ್ರಶಸ್ತಿಯನ್ನು ನೀಡಿ ಗೌರವಪೂರ್ವಕವಾಗಿ ಗೌರವಿಸಲಾಗಿದೆ ಎಂದು ಬಂಗ್ಲೆ ಮಲ್ಲಿಕಾರ್ಜುನ ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರವಿ ದೊಡ್ಡಮನಿ, ಆರ್ ಡಿ ನ್ಯೂಸ್, ಬೆಂಗಳೂರು. ಇವತ್ತು ತಮಗೆ ಗೊತ್ತಿದೆ ಎಂತವ್ರು ಕೆಳಗಡೆ ಬಿದ್ದಂತವ್ರನ್ನ ಇವತ್ತು ಸರ್ಕಾರ ಮೇಲೆ ಎತ್ತಂತ ಅವ್ರಿಗೆ ಬಹಳಷ್ಟು ಸವಲತ್ತು ಕೊಡ್ತದೆ. ಇವತ್ತು ರಾಜ್ಯದಲ್ಲಿ ಪತ್ರಕರ್ತರು ಪ್ರತಿಯೊಬ್ಬರಿಗೂ ಬೆಳಕು ಚೆಲ್ತಾ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಏನು ಕಾರ್ಯನಿರ್ವಹಿಸಿದೆ ನಮ್ಮನ್ನೇ ಕಡೆಗಣಿಸಿದ್ದಾರೆ. ಇವತ್ತು ಪತ್ರಕರ್ತರ ಹಕ್ಕನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದಂತ ಸರ್ಕಾರ ಇವತ್ತು ಜಾಣತನದಿಂದ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಇವತ್ತು ಬೊಮ್ಮಾಯಿ ಸರ್ಕಾರ ಸಾಕ್ತಾ ಇದೆ. ಬೊಮ್ಮಾಯಿ ಸರ್ಕಾರ ಅಂತಲ್ಲ, ಇಲ್ಲಿವರೆಗೆ ಬಂದಂತ ಸರ್ಕಾರಗಳು ಅದೇ. ಇವತ್ತು ಬೇಕಾದಷ್ಟು ವಾರ್ತಾ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ. ಇವತ್ತೊಂದು ಸರ್ವೆ ಮಾಡಿಸಿ ನಿಜವಾದ ಪತ್ರಕರ್ತರು ಯಾರು, ಎಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಕುಟುಂಬದ ಸ್ಥಿತಿ ಏನು. ಇದು ಮಾಡ್ಬೇಕಂದ್ರೆ ಕೇವಲ 14,000 ಜನಕ್ಕೆ ಒಂದೇ ವಾರ ಸರ್ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊಡ್ತೀವಿ. ಮಾಲೀಕರಿಗೆ ಬಂಡವಾಳಶಾಹಿಗಳಿಗೆ ನಮ್ಮ ವರದಿಗಾರರಿಗೆ ಏನಾದರೂ ಸವಲತ್ತು ಕೊಟ್ಟರೆ ನಮ್ಮ ಸರಿ ಸಮಾನ ಬಂದರೆ ನಾವು ಉಳಿಯೋದು ಕಷ್ಟ ಅವ್ರು ಸಿಗ್ತಾರೆ. ಇಂತಹ ಸಂದಿಗ್ಧದಲ್ಲಿ ಯಾವುದೇ ಟಿವಿ ಮಾಧ್ಯಮಗಳಾಗಲಿ ನಮ್ಮ ಪತ್ರಿಕೆ ಮಾಧ್ಯಮ ಇರ್ತಾ ಇಲ್ಲ, ನನ್ನ ಒಂದು ಹೋರಾಟಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಸಪೋರ್ಟ್ ಕೊಡ್ತಾರೆ, ಧನ್ಯ. ಇವತ್ತು ಇವತ್ತೇನು ನಮ್ಮ ಟಿವಿ ಮಾಧ್ಯಮ ಏನಿದೆ, ಇಲ್ಲ ದಿನಪತ್ರಿಕೆ ಪ್ರಮುಖ ಏನಿದೆ, ಯಾವತ್ತೂ ನನ್ನ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತಾರೆ, ಅದರಿಂದ ನನಗೆ ಚಿಂತೆ ಇಲ್ಲ. ನನ್ನ ಹೋರಾಟ ಏನಿದ್ರು ಕಾನೂನು ವ್ಯಾಪ್ತಿ, ಇವತ್ತು ಆ ಪ್ರಚಾರಕ್ಕಾಗಿ ನಾನು ಹೋರಾಟ ಸಾಧಿಸ್ತಾ ಇಲ್ಲ. ಕೆಲಸ ಸುಗಮದ ಕೆಲಸವಲ್ಲ, ಆ ಕೆಲಸವನ್ನ ಸಂಸದೀಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ 75 ವರ್ಷಗಳ ಸ್ವತಂತ್ರ ಭಾರತ ದೇಶದಲ್ಲಿ ಯಾವ ಕಡೆಗೆ ಪ್ರಯಾಣ ಮಾಡಿದೆ ಅಂತ ನಾವು ದೀರ್ಘವಾಗಿ ಆಲೋಚನೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಮಹಾನ್ ಅತಿಥಿಗಳನ್ನ ಆಗಮಿಸಿ ಆಹ್ವಾನ ಮಾಡಿ ನಿಮ್ಮೆಲ್ಲರನ್ನು ಕ್ರೋಢೀಕರಿಸಿ ಪತ್ರಕರ್ತರ ಸಮಸ್ಯೆಗಳು ಸಂಕಷ್ಟಗಳನ್ನ ಚರ್ಚೆ ಮಾಡತಕ್ಕಂತಹ ಸಮ್ಮೇಳನ ಇದು. 1950 ಇಸ್ವಿಯಿಂದ 2023ರವರೆಗೆ ಹಿಡನ್ಬರ್ಗ್ ವರದಿಗಳ ಸುದ್ದಿಗೆ ಸುಪ್ರೀಂ ತಡೆ ಇಲ್ಲ ಅಂತ ಹೇಳುವ ಸರ್ವೋಚ್ಚ ನ್ಯಾಯಾಲಯ ನಿಮಗೆ ಎಷ್ಟು ಗಮನೀಯವಾದ ಸ್ಥಾನವನ್ನ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಅಂತ ಹೇಳಿದರೆ ಇವತ್ತಿನ ಇಂಟ್ರಿ ಮಾಡರು
ಈ ಹಿಡನ್ ಬರ್ಗ್ ವರದಿಗಳ ಸುದ್ದಿಗೆ ತಡೆ ಆಜ್ಞೆ ನೀಡಬೇಕು ಅಂತ ಕೇಳಿದಾಗ ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ಅಂದರೆ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅವಿಭಾಜ್ಯಗಳಿವೆ. ಸ್ವತಂತ್ರ ನ್ಯಾಯಾಂಗದ ಕಡೆ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸ್ವತಂತ್ರದ ಕೈಗಾರಿಕೋದ್ಯಮಕ್ಕೆ ಕೊಡೋ ಕಡ ಸಹಸ್ರಾರು ಕೋಟ್ಯಾಂತರ ಮಿಲಿಯಾಂತರ ಜನ ಇಡೀ ಭಾರತ ದೇಶದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಅವ್ರನ್ನ ನೋಡ್ತಾ ಇದ್ದಾರೆ. ಕಾರಣ ಅದೃಷ್ಟನೇ. ಪೀಪಲ್ಸ್ ಡೆಮಾಕ್ರಸಿ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಾಗಲಿ ಸಮಾಜದ ವ್ಯವಸ್ಥೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಎಡವಿದಾಗ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ಟೀಕೆ ಟಿಪ್ಪಣಿಗಳು ರಚನಾತ್ಮಕವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥ ಅವಿಭಾಜ್ಯ ಹಕ್ಕು ಪತ್ರಕರ್ತರಿಗೆ ಕೈಗಾರಿಕೋದ್ಯಮಿಗಳಿಗೆ ಇದೆ. ಈ ಹಕ್ಕು ಚ್ಯುತಿಯಾದಾಗ ನಿಮ್ಮ ನೆರವಿಗೆ ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ ಸಂವಿಧಾನ ನ್ಯಾಯಾಲಯಗಳು ನಿಮ್ಮ ನೆರವಿಗೆ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಬಹಳ ಗಟ್ಟಿಯಿಂದ ಬಹಳ ಆತ್ಮಸಂತೋಷದಿಂದ ನಾನು ಇಲ್ಲಿ ಹೇಳಬಯಸುತ್ತಿದ್ದೇನೆ. ನಮ್ಮನ್ನು ಆಡ್ತಕ್ಕಂತಹ ಭಾರತ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಂದನ್ನು ಗಮನಿಸಬೇಕು. ಶಾಸಕಾಂಗದ ಮಂತ್ರಿವರ್ಯರಿಗೆ ಶಾಸಕರಿಗೆ ಭಾರತ ದೇಶದ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಸಚಿವ ಸಂಪುಟರಿಗೆ ಸಂಸದೀಯ ಸದಸ್ಯರುಗಳಿಗೆ ಶಾಸನಗಳನ್ನು ಮಾಡಿಕೊಂಡು ನೀವು ನಿಮ್ಮ ಸ್ಯಾಲರಿಯನ್ನು ಹೆಚ್ಚಿಗೆ ಮಾಡಿಕೊಳ್ತೀರಲ್ಲ ಸುಗಮವಾಗಿ ಇರಬೇಕು ಅಂತ ಈ ಪತ್ರಕರ್ತರ ಜೀವನವನ್ನು ಮಾಡೋದಕ್ಕೆ ಅವರ ಬದುಕನ್ನು ಸರಿಯಾದ ರೀತಿಯಲ್ಲಿ ಅವರ ಕುಟುಂಬದ ಸದಸ್ಯರುಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ಸರಿಯಾದ ಸರ್ವಿಸ್ ಕಂಡೀಷನ್ಸ್ ಅನ್ನು ಕೊಡಬೇಕು ಅಂತ ಹೇಳಿ ಕೈಗಾರಿಕೋದ್ಯಮ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಲಿ. ಅದು ವಿಶೇಷವಾಗಿ ಭಾಷಾ ಪತ್ರಿಕೋದ್ಯಮ ಬಹಳ ತೊಂದರೆಯಲ್ಲಿರ್ತಕ್ಕಂಥ ಕ್ಷೇತ್ರ. ಅದರಲ್ಲೂ ಕೂಡ ಮಧ್ಯಮ ಮತ್ತು ಸಣ್ಣ ಪತ್ರಿಕೆಗಳ ಪತ್ರಕರ್ತರ ಸ್ಥಿತಿಯಂತೂ ಈ ರಾಷ್ಟ್ರದಲ್ಲಿ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಯಾವುದೇ ಸಂದರ್ಭದಲ್ಲಿ ನಾವು ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಂಧುಗಳೇ, ಭಾಷಾ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಸಂಕಷ್ಟದಲ್ಲಿರುವಂಥ ನಿಜ. ಅದರಲ್ಲೂ ಕೂಡ ಇತ್ತೀಚೆಗೆ ಉಕ್ರೇನ್ ಆದ್ಮೇಲೆ ನಾವು ನ್ಯೂಸ್ ಪ್ರಿಂಟು ಕೊಂಡ್ಕೊಂಡು ಅವನೇನಾದ್ರೂ ಸಣ್ಣ ಪತ್ರಿಕೆ ಮಧ್ಯಮ ವರ್ಗದ ಭಾಷಾ ಪತ್ರಿಕೆ ಮುದ್ರಣ ಮಾಡ್ತಾನೆ ಅಂದ್ರೆ ಅದು ದೊಡ್ಡ ಸಾಹಸ. ಅಷ್ಟು ಸವಾಲುಗಳನ್ನ ಈ ಕ್ಷೇತ್ರ ಎದುರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಹುಶಃ ನಮ್ಮ ಹೊಣೆಗಾರಿಕೆ ಕೂಡ ಬಹಳ ಇದೆ. ಇವತ್ತು ಪತ್ರಕರ್ತ ಮಿತ್ರರು ಒಂದು ಗಮನಿಸಬೇಕಾದಂಥ ಅಂಶ, ಇಡೀ ಸಮಾಜ ನಮ್ಮನ್ನ ಯಾಕೆ ಗೌರವಿಸುತ್ತೆ, ಮಾಧ್ಯಮ ಮಿತ್ರರನ್ನ ಯಾಕೆ ಅಪಾರವಾಗಿ ಗೌರವಿಸುತ್ತೆ, ಎಲ್ಲೋದ್ರೂ ನಿಮಗೆ ಜನ ಗುರುತಿಸ್ತಾರೆ ಅಪಾರವಾಗಿ ನಿಮ್ಮನ್ನು ಗೌರವಿಸ್ತಾರೆ ಯಾಕೆ, ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇಡೀ ಮಾನವ ಸಮುದಾಯಕ್ಕೆ ಅತಿ ಮುಖ್ಯವಾಗಿ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ಅತ್ಯಂತ ಪವಿತ್ರವಾದ ಹುದ್ದೆಯಲ್ಲಿರ್ತಕ್ಕಂಥದ್ದು ಮಾಧ್ಯಮ ಹುದ್ದೆ. ಯಾಕೆ ನಿಮಗೆ ಗೌರವ? ನೀವೇನಾದರೂ ಮಾಹಿತಿ ತಲುಪಿಸ್ತಕ್ಕಂಥದ್ದು ಒಂದು 5 ನಿಮಿಷ ತಡ ಆದರೆ ಅಥವಾ ಒಂದು ದಿವಸ ನಿಮಗೆ ರಜಾ ಕೊಟ್ಬಿಟ್ರೆ ಎಲ್ಲ ಟಿ ವಿ ಚಾನಲ್ಲು ಪತ್ರಿಕೆಗಳು ನಿಮ್ಮ ಮೊಬೈಲು ರೇಡಿಯೋ ಎಲ್ಲದನ್ನು ಸಿನಿಮಾ ಎಲ್ಲದನ್ನು ನಾವು ಒಂದು ದಿವಸ 24 ಗಂಟೆ ಮುಚ್ಚಿಬಿಟ್ರೆ ಯೋಚನೆ ಮಾಡಿ ನಿಮ್ಮ ಸ್ಥಿತಿ, ಈ ಜಗತ್ತಿನ ಸ್ಥಿತಿ ಏನಾಗ್ತದೆ ಅಂತ. ಹಾಗಾಗಿ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ಅತ್ಯಂತ ಪವಿತ್ರವಾದ
ಕ್ಷೇತ್ರದಲ್ಲಿರ್ತಕ್ಕಂತಹ ಮಾಧ್ಯಮ ಮಿತ್ರರು ಪತ್ರಕರ್ತರಿಗೆ ನಾವು ಅಪಾರವಾದಂತಹ ಗೌರವವನ್ನ ಕೊಡ್ತೇವೆ. ಇಂತಹ ಹುದ್ದೆಯಲ್ಲಿರ್ತಕ್ಕಂತಹ ನಮ್ಮ ಭಾಷಾ ಸಣ್ಣ ಮತ್ತು ಮಧ್ಯಮ ವರ್ಗದ ಪತ್ರಿಕೆಯ ಪತ್ರಕರ್ತರ ಸ್ಥಿತಿ ಬಹಳ ಶೋಚನೀಯ. ಅದು ಬಹಳ ವಿಶೇಷವಾದಂತಹ ಮಾಧ್ಯಮ ಪತ್ರಿಕೆ, ಹಾಗೆ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಪತ್ರಿಕೆಗಳು ಎಲ್ಲವೂ ಸಹಿತ ಕಣ್ಣಿಗೆ ಕಾಣದಂತ ರೀತಿ ಆಯಿತು. ಆದರೆ ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ, ಇಷ್ಟು ಶ್ರಮಪಟ್ಟು ಅಭ್ಯಾಸ ಮಾಡಿ ಸಮಾಜವನ್ನು ಒಳ್ಳೆಯ ಒಂದು ದಾರಿ ತಗೊಂಡು ಹೋಗ್ಬೇಕು ಅಂತ ಬೇರೆ ಯಾವ ಒಂದು ಉದ್ಯೋಗಕ್ಕೂ ಸಹಿತ ಹೊರಡುತ್ತೀರ. ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ತಮ್ಮ ನೋವು, ತಮ್ಮ ನಲಿವು ಇದನ್ನು ಅರ್ಥ ಇವತ್ತಿನ ದಿವಸ ಬಹಳ ಹೆಚ್ಚಿನ ರೀತಿ ಮಲ್ಲಿಕಾರ್ಜುನರವರು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾವತ್ತು ಒಂದು ಬೃಹತ್ ಮಟ್ಟದ ವೃಕ್ಷವಾಗಬೇಕು, ಆ ವೃಕ್ಷದ ನೆರಳಲ್ಲಿ ನಾವಿರಬೇಕು. ಅಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನರವರು ವೃಕ್ಷವಾಗಿ ಆ ನೆರಳಲ್ಲಿ ನಾವು ನೀವೆಲ್ಲರೂ ನಿಲ್ಲುವಂಥದ್ದಾಗಿ, ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮ ಮಿತ್ರರ ಆ ಒಂದು ಸಮಸ್ಯೆಗಳಿಗೆ ಒಂದು ಧ್ವನಿಯಾಗಿ ನಿಲ್ಲುವಂಥ ಚೈತನ್ಯ ಈ ಒಂದು ಸಂಘಟನೆಗೆ ಬರಲಿ. ಆಗಲೇ ಗೋಪಾಲ್ ಗೌಡರು ನ್ಯಾಯಾಧೀಶರು ಬಹಳ ಅದ್ಭುತವಾದಂಥ ಮಾತಾಡಿದರು. ಅವರ ಮಾತು ಬಹಳ ನೆಚ್ಚುವಂತಹದ್ದು, ಅವರ ಧ್ವನಿ ಖಡ್ಗದಂತಿದ್ದಂಥದ್ದು. ಯಾಕೆಂದರೆ ಆಡುವ ಮಾತು ಬರೀ ಮಾತಾಗಿಲ್ಲದಿರ, ಅದು ಕಾರ್ಯವೈಖರಿಯಾಗಿ ಶೀಘ್ರದಲ್ಲಿ. ಆದರೆ ಅತಿಥಿಗಳಿವತ್ತು ಸಂಕಟವನ್ನು ಹೇಳ್ಕೊಳ್ಳೋ ಸಲುವಾಗಿ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಇಲ್ಲಿಗೆ ಆಗಮಿಸಿದ್ದೀರಿ. 10% ಜನಕ್ಕೆ ಮಾತ್ರ ಸರ್ಕಾರದ ಕಡೆಯಿಂದನೋ ಅಥವಾ ಸಂಘ ಸಂಸ್ಥೆಗಳ ಕಡೆಯಿಂದನೋ ಒಂದು ರೆಕಗ್ನಿಷನ್ ಸಿಗ್ತಿದೆ. ಇನ್ನು ಉಳಿದಂತಹ 90% ನನ್ನದೇ ವೃತ್ತಿಪರದವರಿಗೆ ಆ ರೆಕಗ್ನಿಷನ್ ಸಿಗ್ತಿಲ್ಲ, ಸರ್ಕಾರದ ನೆರವು ಸಿಗ್ತಿಲ್ಲ.